ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಸೋನಿ ಕನ್ನಡ ವಿಲಾಗ್ಸ್ ಡಿ ಎಕ್ಸ್ ಬಿ. ಇವತ್ತು ನಾನು ಒಂದು ಫ್ರೆಶ್ ಆಗಿ ಗರಂ ಮಸಾಲನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡಿಟ್ಕೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಸುಮಾರು 1 ಕಪ್ದಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ದ ಅಳತೆಯಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. 1/2 ಸ್ಪೂನಷ್ಟು ಬಡೆ ಸೋಪ್ ತೊಗೊಂಡಿದ್ದೀನಿ. ಆಮೇಲೆ ದಾಲ್ಚಿನ್ನಿ ತೊಗೊಂಡಿದ್ದೀನಿ. ಸ್ವಲ್ಪ ದಾಲ್ಚಿನ್ನಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಎಲ್ಲ ಮಾಡ್ತಿರುತ್ತೆಲ್ಲ, ಪಲಾವ್ ಎಲ್ಲ ಅದೇ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಏಲಕ್ಕಿ, ಆಮೇಲೆ ಸ್ಟಾರ್ ಫ್ಲವರ್ ಅಂತ ಹೇಳ್ತಲ್ಲ ಅದು, ಆಮೇಲೆ ದೊಡ್ಡದಾಗಿರ್ತಕ್ಕಂಥ ಏಲಕ್ಕಿ, ಲವಂಗ, 1/2 ಸ್ಪೂನಷ್ಟು ಕರಿಮೆಣಸು, ಆಮೇಲೆ 1 ಸ್ಪೂನಷ್ಟು ಕಸೂರಿ ಮೇಥಿ, 1/3 ತೇಜ್ಪತ್ತ, ಆಮೇಲೆ 1/3 ಒಣ ಮೆಣಸಿನಕಾಯಿ, ಬೇಡಿಗೆ ಮೆಣಸಿನಕಾಯಿ ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಫಸ್ಟು ನಮಗೆ ಯಾವ ರೀತಿಯೆಲ್ಲ ಮಸಾಲೆ ಬೇಕೋ ನಾವು ಈಗ ಫಸ್ಟ್ ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ನಾವು ಇದನ್ನು ರೋಸ್ಟ್ ಮಾಡ್ಕೋಣ. ಇಲ್ಲಿ ನಾನು ಕಡಾಯಿನ ಕಾಯೋಕ್ಕಿಟ್ಟಿದ್ದೆ. ಇನ್ನೊಂದು ಮೇನ್ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ಸ ಸೇರಿಸ್ತಾ ಇದ್ದೀನಿ, ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವು ಹಾಕಿದರೆ ಇನ್ನೂ ಸ್ವಲ್ಪ ಪರಿಮಳ ಚೆನ್ನಾಗಿರುತ್ತೆ ಅಂತ ನಾ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ಕರಿಬೇವನ್ನು ನಾವು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದು ರೋಸ್ಟ್ ಆದಮೇಲೆ ನಾವು ಎಲ್ಲ ಮಸಾಲೆನ ಇದರಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನಾವು ಮಸಾಲೆ ಹಾಕ್ಕೊಂಡು ಕರಿಬೇವನ್ನು ಹಾಕ್ಕೊಂಡ್ರೆ ಈ ಕರಿಬೇವು ಚೆನ್ನಾಗಿ ರೋಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಆದಮೇಲೆ ಇವಾಗ ಎಲ್ಲ ಮಸಾಲೆನೂ ಇದರಲ್ಲೇನೂ ಹಾಕೋತಾ ಇದ್ದೀನಿ. ಮತ್ತು ಇನ್ನು ಇದನ್ನು ಕಡಿಮೆ ಉರಿಯಲ್ಲಿ ನಾವು 1-2-3 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಲೈಟಾಗಿ ಇರಬೇಕಿದು ಗ್ಯಾಸು. ಕಡಿಮೆ ಉರಿಯಲ್ಲಿ 1-2-3 ನಿಮಿಷ ಈ ರೀತಿ ನಾವು ಕೈ ಬಿಡದೇ ಈ ರೀತಿ ತಿರುಗಿಸ್ತಾ ಇರಬೇಕು. ಕಲರು ಜಾಸ್ತಿ ಕಪ್ಪಾಗಬಾರ್ದು. ಕಪ್ಪಾದರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಪರಿಮಳ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಲೈಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ನಾವು ಕಂಟಿನ್ಯೂಸ್ಲಿ ಇದನ್ನು ಕೈ ಆಡಿಸ್ತಾ ಇರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಈ ರೀತಿ ಚೇಂಜ್ ಆದರೆ ನಾವು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಮತ್ತು ನಿಮಗೆ ಇಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಇದು ರೋಸ್ಟ್ ಆಗಿದೆ ಅಂತ. ಇದು ಚೆನ್ನಾಗಿ ಕಟ್ ಆಗ್ತಾ ಇದೆ, ಅಂದರೆ ಪೂರ್ತಿ ಇದು ರೋಸ್ಟು ಚೆನ್ನಾಗಿ ಆಗಿದೆ ಅಂತ ಅರ್ಥ. ಇವಾಗ ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಮಸಾಲೆ ಎಲ್ಲ ತಣ್ಣಗಾಗೋಕ್ಕೆ ಬಿಡಬೇಕು. ಇಲ್ಲಿ ನೋಡ್ತಾ ಇದ್ರಲ್ಲ ಕಲರ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದು ಎಲ್ಲ ಮಸಾಲೆ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇವಾಗ ಈ ಜಾರಿಗಿನಲ್ಲಿ ನಾನು ಮುಂಚೆನೆ ಏಲಕ್ಕಿ ಪೌಡ್ರ್ ಮಾಡಿಕೊಂಡಿದ್ದೆ, ಅದರಲ್ಲಿ ನಾನು ಇವಾಗ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಆನ್ ಆಫ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಕಂಟಿನ್ಯೂಸ್ಲಾಗಿ ನಾವು ಅದನ್ನು ಚಾಲು ಇಡಬಾರ್ದು. ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ನುಣ್ಣಗೆ ಇದು ಗರಂ ಮಸಾಲೆ ಪೌಡರ್ ರೆಡಿಯಾಗಿದೆ ಅಂತ. ಇಲ್ಲಿ ನೋಡ್ಬೋದು ನೀವು ಕಲರ್ ಯಾವ ರೀತಿ ಇದೆ ಅಂತ. ಇದ್ರ ಮುಂಚೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಗರಂ ಮಸಾಲೆ ಏನೂ ಅಲ್ಲ. ಈ ರೀತಿ ನೀವು ಕೂಡ ಮನೆಯಲ್ಲಿನ ಗರಂ ಮಸಾಲೆ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಗರಂ ಮಸಾಲೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಯಾವಾಗ ಏನು ಬೇಕಾದರೂ ದಿಢೀರನೆ ಅಂತ ನಾವು ಕರಿ ಮಾಡ್ಕೋಬೋದು ತುಂಬ ಸುಲಭವಾಗಿ. ಆಮೇಲೆ ಅಷ್ಟೇ ಕೂಡ ರುಚಿ ಕೂಡ ಆಗುತ್ತೆ. ಅಂಗಡಿಯಲ್ಲೆಲ್ಲ ಮಾರ್ಕೆಟಲ್ಲಿ ಏನೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೋ ರಿಸರ್ವೇಟ್ ಮಾಡೋಕ್ಕೆ ಅದು ನಮಗೆ ಗೊತ್ತಿರೋದಿಲ್ಲ. ಈ ರೀತಿ ಫ್ರೆಶ್ಶಾಗಿ ನಾವು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಬೆರಳು ಚೀಪಿ ತಿಂತಾರೆ, ಅಷ್ಟು ಸ್ಮೆಲ್ಲು ಟೇಸ್ಟ್ ಕೂಡ ಇರುತ್ತೆ. ಮನೆ ಪಕ್ಕದಲ್ಲಿರೋರು ಕೂಡ ಬಂದು ಕೇಳ್ತಾರೆ ಇವತ್ತು ನೀವು ಏನು ಮಾಡಿದ್ರ ಮನೆಯಲ್ಲಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.